ರಾಜ್ಯದ ಅಭಿವೃದ್ಧಿ ರಾಷ್ಟ್ರದ ಅಭಿವೃದ್ಧಿಯಲ್ಲಿ ರಾಜ್ಯವನ್ನು ಕೂಡ ತೊಡಗಿಸ್ಕೋಬೇಕು ಅನ್ನೋದಕ್ಕೆ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಕರ್ತವ್ಯ ನಿರ್ವಹಣೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಾನು 45 ವರ್ಷ 7-8 ಜನ ಮುಖ್ಯಮಂತ್ರಿಗಳು ನೋಡಿದ್ದೀನಿ, ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಆದ್ದರಿಂದ ಡಬಲ್ ಇಂಜಿನ್ ಸರ್ಕಾರ ಎಲ್ಲ ರಾಜ್ಯಗಳಿಗೂ ಕೂಡ ಅವಶ್ಯಕತೆ. ಸನ್ಮಾನ್ಯ ನರೇಂದ್ರ ಮೋದಿ ಅಂತ ಮಹಾನಾಯಕರು ರಾಷ್ಟ್ರಕ್ಕೆ ಪ್ರಧಾನಿಯಾಗಿ ಮತ್ತೆ ಬರೋದ್ರಿಂದ ದೇಶಕ್ಕೆ ಉಜ್ವಲ ಭವಿಷ್ಯ ಇದ್ದೇವೆನ. ವೈಯಕ್ತಿಕವಾಗಿ ಕೆಲವು ತೊಂದರೆಗಳು ಮತ್ತೊಂದು ಇರ್ತಕ್ಕಂಥದ್ದೇ, ಅದು ದೇಶಕ್ಕೆ ಒಳ್ಳೇದಾಗ್ತದೆ, ಆಯಾ ರಾಜ್ಯಗಳಿಗೂ ಒಳ್ಳೇದಾಯ್ತದೆ. ಸರ್, ಈಗ BSY ಮತ್ತು ಸೋಮಣ್ಣ ಅವರ ನಡುವೆ ಇರುವಂಥ ಮನಸ್ಸು ಕಡಿಮೆ ಆಯ್ತಾ? ನಾವು ಅಪ್ಪ ನಾ ಅಲ್ಲಪ್ಪ, ನಾನು ಒಂದು ಮಾತನ್ನು ಹೇಳಿದೆ, ನಾನು ಅವರ ಆಕಾಶ ಎಲ್ಲೋ ನಾವೊಂದು ಸಣ್ಣ ಪುಟ್ಟ ಸ್ಟಾರ್ಗಳಿರ್ತೀವಿ, ಅದು ಯಾವಾಗ ಮಾಯ ಆಯ್ತದ ಗೊತ್ತಿಲ್ಲ. ಅವರ ಆಕಾಶ ಆಕಾಶವಾಗಿ ಇರ್ತಾರೆ, ಈ ರಾಜ್ಯ ಅದು ನೋಡೋಕೆ ಚೆನ್ನಾಗಿರ್ತದೆ. ಒಂದೊಂದು ಸಾರಿ ಅವೆಲ್ಲ ಹಂಗಂಗೆ ಬರ್ತಾ ಹೋಗ್ತವೆ. ನಾವು ಯಡಿಯೂರಪ್ಪನವ್ರ ಜೊತೆಯಲ್ಲಿ ಹೋಲಿಕೆ ಮಾಡಿಕೊಳ್ಳೋ ಅಷ್ಟು ದಡ್ಡನೂ ಅಲ್ಲ, ಬುದ್ಧಿವಂತನೂ ಅಲ್ಲ. ಅಪ್ಪ ಒಂದು ಅವ್ರು ಯಾವಾಗ ಕರೀತಾರೆ ಹೋಗ್ತೀವಿ, ಕರೀಲಿಲ್ಲ ಬೇಡ ಅಂತೀವಿ. ಮತ್ತು ಒಂದು ನಾನೊಬ್ಬ ಸ್ವಾಭಿಮಾನವನು, ನನ್ನ ಬದುಕು ಸ್ವಾಮಿಗಳ ಜೊತೆಲಿ ಬೆಳೆದಿರೋದು. 45 ವರ್ಷಕ್ಕೂ ಮೇಲ್ಪಟ್ಟು ಸಿದ್ಧಗಂಗೆಯವ್ರನ್ನ ಆದಿಚುಂಚನಗಿರಿಯವ್ರನ್ನ ದೇವರಾಗಿ ನಾನು ಪೂಜೆ ಮಾಡಿರೋನು. ಆಗಿರೋ ನನ್ನದೇ ಒಂದು ರೀತಿಯ ಸ್ಟೈಲು, ಬೇರೆಯವ್ರದ್ದೇ ಒಂದು ರೀತಿಯ ಸ್ಟೈಲ್ ಇರ್ತದೆ. ನಾನು ಅವರ ಬಗ್ಗೆ ಕಾಮೆಂಟ್ ಮಾಡೋದಾಗಲಿ ಅವ್ರ ಬಗ್ಗೆ ಹೆಸರು ಹೇಳೋದಾಗಲಿ ನೈತಿಕತೆ ನನಗೆ ಅಷ್ಟೊಂದು ಒಳ್ಳೆಯದಲ್ಲ ಅನ್ನೋದು ನಂಗೆ ಗೊತ್ತಿದೆ. ಅವ್ರನ್ನ ನಾವು ತುಂಬ ಗೌರವಿಸ್ತೀವಿ, ಅವರು ನಮ್ಮ ಪಕ್ಷದ ಒಬ್ಬ ಪ್ರಸ್ಥಾಪಿತ ನಾಯಕರು.